ಮಗುವಿನ ಎಕ್ಸ್ಪೆರಿಮೆಂಟ್ ಸಾಂದ್ರತೆ ಸಂಬಂಧಪಟ್ಟಂತೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಅದ. ಏನ್ ಹೇಳಿದೆ, ಒಂದು ಸಾಂದ್ರತೆ ಒಂದು ವಸ್ತುವಿನ ಅಂಶ. ಸೊ ಸಣ್ಣ ಕಲ್ಲಾಗ್ಲಿ ದೊಡ್ಡ ಕಲ್ಲಾಗ್ಲಿ ಮುಳುಗತ್ತೆ, ಕರೆಕ್ಟ್ ಅಲ್ವಾ? ಸಣ್ಣ ಕಲ್ಲಾಗ್ಲಿ ದೊಡ್ಡ ಕಲ್ಲಾಗ್ಲಿ ಮುಳುಗತ್ತೆ ಅಲ್ವಾ? ಯಾಕಂದ್ರೆ ಅದು ವಸ್ತುವಿನ ಅಂಶ. ಇವಾಗ ನೀರು, ಇದು ನೀರು ಅಲ್ವಾ, ಇದು ಐಸು, ಐಸು ನೀರಿಂದ ಬಂದಿದ್ದಾನೆ. ಸೊ ಅಂಶ ಒಂದೇ ತಾನೆ, ಐಸು ಒಂದೇ ನೀರು ಒಂದೇ ಅಲ್ವಾ? ಸೊ ಇವಾಗ ಇದು ಹಾಕಿದ್ರೆ ಏನಾಗ್ಬೇಕು? ಐಸು, ಐಸ್ ಹಾಕ್ತಾ ಇದ್ದೀನಿ. ಐಸು ನೀರು ಒಂದೇ ಅಂಶ ಅಲ್ವಾ, ಐಸು ಐಸು ನೀರಿಂದಾನೇ ಬಂದಿರೋದು. ಅದನ್ನ ಹಾಕಿದ್ರೆ ಏನಾಗತ್ತೆ ನೋಡೋಣ, ಅದು ತೇಲತ್ತೆ. ಅದು ಹೆಂಗಪ್ಪ, ಐಸು ಗಡ್ಡೆ. ಸೊ ಅದನ್ನ ನೋಡಿದ್ರೆ ಇದಕ್ಕಿಂತ ಹೆವಿಯಾಗಿರ್ಬೇಕು ಅನ್ಸುತ್ತಲ್ವಾ? ಯಾಕೆ ತೇಲತ್ತೆ ಐಸು ಅಂತ ನೀವು ಯೋಚನೆ ಮಾಡ್ರಿ. ಯಾಕೆ ಐಸ್ ತೇಲತ್ತೆ? ಯಾಕಂದ್ರೆ ಐಸು ಅದೇ ಅಂಶ, ಗಾಳಿ ಮೀನ್ಸ್ ನೀರು ಆಮೇಲೆ ಐಸು ಒಂದೇ ಅಂಶ ಅಲ್ವಾ? ಸೊ ಎರಡು ಒಂದೇ ಇರ್ಬೇಕಲ್ವಾ ಸಾಂದ್ರತೆ? ಆದ್ರೆ ಐಸ್ ತೇಲತ್ತೆ. ಯಾಕೆ? ಇದು ಸಾಲಿಡ್, ಇದು ಇದು ಲಿಕ್ವಿಡ್, ಆದ್ರೂ ಇದು ತೇಲತ್ತೆ. ಯಾಕೆ ಇದು ಐಸ್ ತೇಲತ್ತೆ ನೀರಲ್ಲಿ ಅಂತ ನೀವು ಯೋಚನೆ ಮಾಡಿ, ನಿಮ್ಮ ಮೇಷ್ಟ್ರ ಜೊತೆ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ. ಓಕೆ, ಥ್ಯಾಂಕ್ ಯು.